ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಮೈಸೂರು ವಿಶ್ವವಿದ್ಯಾನಿಲಯದ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂತಹ ಪ್ರೊಫೆಸರ್ ಸಿ ರಾಮಸ್ವಾಮಿ ಅವರು ನಮ್ಮ ಮುಂದಿದ್ದಾರೆ. ಅವರಿಗೆ ನಮ್ಮ ಸಿಟಿ ಪರ್ಸನಾಲಿಟೀಸ್ .in ಆನ್ಲೈನ್ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಸರ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ಕ್ಯಾಮ್ರಾ ಮುಂದೆ. ಸರ್, ನನ್ನ ಹೆಸರು ಡಾಕ್ಟರ್ ಸಿ ರಾಮಸ್ವಾಮಿ ಅಂತ. ನಾನು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಗಾಂಡೋಲ ಗ್ರಾಮದಲ್ಲಿ ಜನಿಸಿದ್ದು. ನನ್ನ ಪ್ರೈಮರಿ ಮಿಡ್ಲ್ ಸ್ಕೂಲ್ ಎಜುಕೇಷನ್ ಎಲ್ಲ ನಮ್ಮ ಗ್ರಾಮದಲ್ಲೇ ಆಯಿತು. ನಂತರ ಹೈಸ್ಕೂಲ್ ವಿದ್ಯಾಭ್ಯಾಸ ವಿ ಸಿ ಫಾರಂ ಮಂಡ್ಯ ತಾಲೂಕಿನಲ್ಲಿ ನಡೆಯಿತು. ನಂತರ ಪಿ ಯು ಸಿಯಿಂದ ನಂತರ ಡಿಗ್ರಿಯವರೆಗೆ ಬಿ ಎ ಪದವಿವರೆಗೂ ಕೂಡ ಮಂಡ್ಯ ಸರ್ಕಾರಿ ಬಾಲಕರ ಕಾಲೇಜಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದೆ. ತದನಂತರ 82, 83, 84 ಮಾನಸ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮನೋವಿಜ್ಞಾನ ವಿಭಾಗದ ಎಂ ಎ ಪದವಿಯನ್ನು ನಾನು ಪಡೆದೆ. ತದನಂತರ ತಕ್ಷಣ ಒಂದೇ ವರ್ಷದಲ್ಲಿ ಎಂ ಎ ಪದವಿ ಮುಗಿಸಿ ಒಂದು ವಿತಿನ್ 25-30 ಡೇಸ್ನಲ್ಲಿ ಇಮ್ಮಿಡಿಯೇಟಾಗಿ ನಾನು ಲೆಕ್ಚರ್ ಆಗಿ ಪುನಃ ಸ್ನಾತಕೋತ್ತರ ವಿಭಾಗದಲ್ಲಿ ನನ್ನ ಜೂನಿಯರ್ಸ್ಗೆ ನಾನು ಲೆಕ್ಚರ್ ಆಗಿ ಬಂದೆ. ಆಗ ನನಗೆ 22 ವರ್ಷ ವಯಸ್ಸಾಗಿತ್ತು. ನಂತರ 23 ವರ್ಷದಲ್ಲಿ 1987 ಕಾಯಂ ಉಪನ್ಯಾಸಕರಾಗಿ ಮಹಾರಾಜ ಕಾಲೇಜಿಗೆ ಮೈಸೂರು ವಿಶ್ವವಿದ್ಯಾನಿಲಯದ ಮಹಾರಾಜ ಕಾಲೇಜಿನ ಮನೋವಿಜ್ಞಾನ ವಿಭಾಗಕ್ಕೆ ಉಪನ್ಯಾಸಕರಾಗಿ ನಾನು ಆಯ್ಕೆಯಾದೆ. ತದನಂತರ 94 ಅದೇ ವಿಭಾಗದಲ್ಲಿ ನಾನು ಮುಖ್ಯಸ್ಥನಾಗಿ ಆಯ್ಕೆಯಾಗಿ ಬಂದಿದ್ದು ಸರಿಯಷ್ಟೇ. ನಂತರ 2004 ಮೈಸೂರು ವಿಶ್ವವಿದ್ಯಾನಿಲಯದ ಡೈರೆಕ್ಟರ್ ಆಫ್ ಸ್ಟೂಡೆಂಟ್ ವೆಲ್ಫೇರ್ ವಿದ್ಯಾರ್ಥಿ ಕ್ಷೇಮ ಪಾಲನಾ ವಿಭಾಗದ ನಿರ್ದೇಶಕರಾಗಿ ಆಯ್ಕೆಯಾಗಿ ಬಂದೆ. ನಂತರ 2008 ನಾನು ಸ್ವತಃ ರಾಜೀನಾಮೆಯನ್ನು ನೀಡಿ ಪುನಃ ಮೈಸೂರು ವಿಶ್ವವಿದ್ಯಾಲಯದ ಮಹಾರಾಜ ಕಾಲೇಜಿಗೆ ಪ್ರಾಧ್ಯಾಪಕರಾಗಿ ವಾಪಸ್ಸಾಗಿ ಬಂದಿದ್ದೆ. ತದನಂತರ ಪುನಃ 2000 ಆದರ್ಶ ವ್ಯಕ್ತಿ ಅಂತಂದ್ರೆ ಪ್ರೊಫೆಸರ್ ವೈ ಪಿ ರುದ್ರಪ್ಪನವರು ಅಂತ ಹೇಳಿ ನಾನು ಮರೆಯಲಾಗದಂತ ವ್ಯಕ್ತಿ. ಯಾಕೆಂದ್ರೆ ನಾನು ಕೂಲಿ ಮಾಡಿಕೊಂಡು ನಮ್ಮ ತಂದೆ ತಾಯಿನ ಊಟಕ್ಕೂ ಗತಿ ಇಲ್ಲದೆ ಜೀವನ ಸಾಗಿಸಿದ ಸಂದರ್ಭ ನಮ್ಮ ಹಳ್ಳಿನಲ್ಲಿ. ಆ ಒಂದು ಸಂದರ್ಭದಲ್ಲಿ ಎಂ ಎ ಮುಗಿಸಿದ ನಂತರ ಪ್ರೊಫೆಸರ್ ವೈ ಪಿ ರುದ್ರಪ್ಪ ಅನ್ನುವಂಥ ಮಹಾನ್ ವ್ಯಕ್ತಿ, ಹೆಸರಂತ ಮಹಾನ್ ವ್ಯಕ್ತಿ, ಅವರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಬಂದಿದ್ದರು. ಆ ಒಂದು ಸಂದರ್ಭದಲ್ಲಿ ಅವರು ಒಂದು ಉದ್ಯೋಗವನ್ನು ಕೇಳಿಕೊಂಡು ನಾನು ಒಂದು ಸರಿ ಹೋಗಿದ್ದೆ. ಆವಾಗ ನೀನು ಪಿ ಎಚ್ ಡಿ ಮಾಡಪ್ಪ, ನೀನು ನಂತರ ಬೇಕಾದ ಕೆಲಸ ಕೊಟ್ಟರೆ ಆಯಿತು ಅಂತೇಳಿ ಅವ್ರು ತಿಳಿಸಿದರು. ಆದರೆ ನನಗೆ ಪಿ ಎಚ್ ಡಿ ಮಾಡುವಂಥ ಒಂದು ತಾಳ್ಮೆ ನನಗಿಲ್ಲ ಸರ್, ನನಗೆ ಊಟಕ್ಕೂ ಗತಿ ಇಲ್ಲ, ನಮ್ಮ ತಂದೆ ತಾಯಿ ಪೂರ್ತಿ ಕೂಲಿ ಜೀವನ ಮಾಡಿ ಸಾಗಿಸ್ತಾ ಇದ್ದಾರೆ, ದಯವಿಟ್ಟು ನನಗೆ ಯಾವುದೋ ಉದ್ಯೋಗ ಕೊಟ್ಟರೆ ಆಗುತ್ತೆ ಅಂತ ಹೇಳಿದೆ. ಸರಿ, ಹಾಗಾದರೆ ನೀನು ಇಂಟರ್ವ್ಯೂ ಪೇಸ್ ಮಾಡು, ನೀನು ಆ ಇಂಟರ್ವ್ಯೂನಲ್ಲಿ ಪಾಸಾದರೆ ನಿನಗೆ ನಾನು ಆಯ್ಕೆ ಮಾಡ್ಕೊಡ್ತೀನಿ, ಮಹಾರಾಜ ಇದೇ ಮೈಸೂರು ಯೂನಿವರ್ಸಿಟಿಗೆ ನಾನು ಲೆಕ್ಚರ್ ಆಗಿ ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿಯಾಗಿ ಇಂಟರ್ವ್ಯೂ ಕಾಲ್ ಮಾಡಿದ್ರು, ಇಂಟರ್ವ್ಯೂನಲ್ಲಿ ಜನರಲ್ ಮೆರಿಟಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡಿದ ನಂತರ ನನಗೆ ಒಂದು ನೆಲೆ ಸಿಕ್ತು. ನೆಲೆ ಸಿಕ್ಕಿದ ನಂತರ ನಾನೊಬ್ಬ ಕಾದಂಬರಿಕಾರ ಆದೆ, ಒಬ್ಬ ಚಲನಚಿತ್ರ ನಟ ಆದೆ, ಧಾರಾವಾಹಿಗಳಲ್ಲಿ ನಾನು ನಟನೆ ಮಾಡಿದೆ, ನಾನು ಒಳ್ಳೆ ಹೆಸರಂತ ಗಾಯಕ ಆದೆ. ನಾನು ನಂತರ ಹೌದು ಗಾಯಕನಾಗಿ ನಾನು ಬಂದೆ. ನಂತರ ವಿಶ್ವವಿದ್ಯಾಲಯ ಮರೆಯಲಾಗದಂಥ ರೀತಿಯಲ್ಲಿ ನಾನು ಒಳ್ಳೊಳ್ಳೆ ಹುದ್ದೆಗಳನ್ನು ಪಡೆಯೋದಕ್ಕೆ ಸಹಕಾರಿಯಾಯಿತು. ಪ್ರೊಫೆಸರ್ ಕೆ ಎಸ್ ರಂಗಪ್ಪನವರು, ಪ್ರೊಫೆಸರ್ ಸಿದ್ದೇಶ್ ಪ್ರಸಾದ್ ಅವರು ಎಲ್ಲರೂ ಕೂಡ ನನಗೆ ಭಾಳ ಚೆನ್ನಾಗಿ ಎನ್ಕರೇಜ್ಮೆಂಟ್ ಕೊಟ್ಟರು. ನಂತರ ಇತ್ತೀಚೆಗೂ ಕೂಡ ನಾನು ವಿದ್ಯಾರ್ಥಿ ಕ್ಷೇಮ ನಿರ್ದೇಶಕರಾಗಿ ಹೆಸರು ಪಡೆದ ನಂತರ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ನಿಲಯಗಳನ್ನು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಶೀಲನೆ ಮಾಡಿ ಅವರಿಗೆ ತಕ್ಕಂತೆ ರೀತಿಯಲ್ಲಿ ನಾನು ಆಡಳಿತಾತ್ಮಕ ವ್ಯವಹಾರಗಳನ್ನು ನಿರ್ವಹಿಸಿ ವಿದ್ಯಾರ್ಥಿಗಳು ಮೆಚ್ಚುವಂಥ ಒಬ್ಬ ನಿರ್ದೇಶಕನಾಗಿ ಮತ್ತು ಒಂದು ಅತ್ಯುತ್ತಮ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸೋದಕ್ಕೆ ಮೈಸೂರು ವಿಶ್ವವಿದ್ಯಾಲಯ ನನಗೆ ಕಲ್ಪಿಸ್ಕೊಡ್ತು. ಸರ್, ತಾ ಒಂದು ಎಜುಕೇಷನ್ ಮಾಡಿರ್ತಕ್ಕಂಥ ಒಂದು ಅವಧಿಯಲ್ಲಿ ತಮ್ಮ ಒಂದು ಎಜುಕೇಷನ್ ಸಿಸ್ಟಮ್ ಹೇಗಿತ್ತು? ಈಗ ಒಂದು ತಾ ಒಂದು ಅಧಿಕಾರ ಸ್ಥಾನದಲ್ಲಿದ್ದೀರಾ, ಈಗ ಎಜುಕೇಷನ್ ಸಿಸ್ಟಮ್ ಹೇಗಿದೆ, ಮುಂದೆ ಯಾವ ಥರ ಇರಬೇಕು ಅನ್ನೋ ಒಂದು ಒಪಿನಿಯನ್ ಇದೆ ಸರ್? ನಿಜವಾಗ್ಲೂ ಕೂಡ ಇದು ಅತ್ಯುತ್ತಮವಾದಂಥ ಪ್ರಶ್ನೆ. ನಾವು ವಿದ್ಯಾಭ್ಯಾಸ ಮಾಡ್ತಿರುವಂಥ ಕಾಲದಲ್ಲಿ ಪ್ರತಿಯೊಬ್ಬ ಗುರುಗಳಿಗೂ ಕೂಡ ಒಳ್ಳೆಯ ಗೌರವವನ್ನು ಕೊಡ್ತಿದ್ದು. ಮಿಡ್ಲ್ ಸ್ಕೂಲಿಂದ ಹಿಡಿದು
ಮಾಸ್ಟರ್ ಡಿಗ್ರಿವರೆಗೆ ಸ್ನಾತಕೋತ್ತರ ಪದವಿಗಳನ್ನು ಪಡೆಯುವವರೆಗೂ ಕೂಡ ನಮ್ಮ ಗುರುಗಳು ಯಾರು ಬರ್ತಾರೆ ಅಂತಂದ್ರೆ ಅವ್ರ ಜೊತೆ ಮಾತಾಡೋಕ್ಕೂ ಭಯ, ಅವ್ರ ಹತ್ರ ನಿಂತ್ಕೊಂಡು ಸುಮಾರು 4 ಅಡಿ ಅಂತರದಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ಭಯ ಆಗ್ತಿತ್ತು ನಮಗೆ. ಆದ್ರೆ ಭಯ ಅಂತಂದ್ರೆ ಗೌರವದ ಒಂದು ರೀತಿ ನೀತಿಗಳು. ಆದ್ರೆ ಇವಾಗ ಆ ರೀತಿ ಇಲ್ಲ. ಆದ್ರೆ ಆಧುನಿಕ ಸಮಾಜದಲ್ಲಿ ಪ್ರತಿಯೊಂದು ಕೂಡ ಜಾಗತೀಕರಣ ಮತ್ತು ಆಧುನೀಕರಣ ಬದಲಾವಣೆಗೊಂಡಿದ್ರು ಕೂಡ, ಆದರೆ ವಿದ್ಯಾಭ್ಯಾಸದ ದೃಷ್ಟಿಯಲ್ಲಿ, ವಿದ್ಯಾರ್ಥಿಯ ಹಿತದೃಷ್ಟಿಯಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಎಲ್ಲೋ ಒಂದು ಕಡೆ ನಾವು ಕೆಲವು ಪ್ರಮುಖವಾದಂಥ ವಿಷಯಗಳನ್ನು ಮರೀತಾ ಇದ್ದೀವಿ ಅನ್ನೋದು ಕಂಡು ಬರ್ತಾ ಇದೆ ನಮಗೆ. ಯಾಕೆ ಅಂತಂದರೆ ವಿದ್ಯಾಭ್ಯಾಸ, ವಿದ್ಯಾರ್ಹತೆ ಪ್ರತಿಯೊಂದು ಕೂಡ ಆಧುನೀಕರಣಕ್ಕೆ ಸಂಬಂಧಪಟ್ಟಂತೆ ಈ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಪ್ರತಿಸ್ಪರ್ಧಿಗಳಾಗಬೇಕಾದ್ರೆ ವಿದ್ಯಾರ್ಹತೆ ಹೇಗಿರಬೇಕು, ವಿದ್ಯಾವಂತರು ಯಾವ ರೀತಿ ಬದಲಾವಣೆಗೊಳ್ಳಬೇಕು, ವಿದ್ಯಾರ್ಥಿಗಳು ಈ ಆಧುನೀಕರಣದ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ಹೊಂದ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಈಗ ಆಧುನೀಕರಣಕ್ಕೆ ಸೂಕ್ತವಾದಂಥ ವಿದ್ಯೆ ಬಂದಿದೆ, ಆದರೆ ಅದನ್ನು ಕರಗತ ಮಾಡಿಕೊಂಡು ಯಶಸ್ವಿ ಆಗುವಂಥ ವಿದ್ಯಾರ್ಥಿಗಳು ತುಂಬ ಕಡಿಮೆ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಏನಂತಂದರೆ ನನ್ನ ದೃಷ್ಟಿನಲ್ಲಿ ಮೊಬೈಲ್ಗಳು ಮತ್ತು ಈ ಕಂಪ್ಯೂಟರ್ಗಳು ಇದರಿಂದ ಅಧೋಗತಿಗೆ ಬರ್ತಾ ಇದ್ದಾರೆ. ಕೆಲವು ವಿಷಯಗಳಲ್ಲಿ ಯಾವ ಸಂದರ್ಭದಲ್ಲಿ ಮೊಬೈಲ್ಗಳನ್ನು ಉಪಯೋಗಿಸ್ಬೇಕು, ಯಾವ ಸಂದರ್ಭದಲ್ಲಿ ಕಂಪ್ಯೂಟರ್ಗಳನ್ನು ಉಪಯೋಗಿಸ್ಬೇಕು ಅನ್ನೋದು ಪರಿಜ್ಞಾನಗಳು ಇತ್ತೀಚೆಗೆ ವಿದ್ಯಾರ್ಥಿಗಳಿಲ್ಲ. ಎಲ್ಲ ಟೈಮಲ್ಲೂ ಒಂದೇ ರೀತಿಯಾಗಿ ಪರೀಕ್ಷೆ, ನಾಳೆ ಪರೀಕ್ಷೆ ಇನ್ನೊಂದು ಅರ್ಧ ಗಂಟೆ ಇದೆ ಅಂತಂದ್ರೂ ಕೂಡ ಮೊಬೈಲನ್ನು ಬಿಡಲ್ಲ. ಕಂಪ್ಯೂಟರ್ಗಳ ಒಂದು ವೀಕ್ನೆಸ್ ಇರುವಂಥವ್ರು ಕಂಪ್ಯೂಟರ್ಗಳನ್ನು ಕೂಡ ಬಿಡಲ್ಲ. ಹೀಗಾಗಿ ನನಗೆ ಒಂದು ಆತಂಕ ಏನಂತಂದರೆ ಹಿಂದೆ ಸರ್ವೇ ವಿಶ್ವೇಶ್ವರರಾಗ್ಬೋದು, ನಂತರ ಹೆಸರಂತ ನಮ್ಮ ಇಂದಿರಾ ಗಾಂಧಿಯವರಾಗಿರ್ಬೋದು, ಹೆಸರಂತ ಕಲಾವಿದರುಗಳಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಗೋಂಪುರವರಂತರಾಗಿರ್ಬೋದು, ಈ ರೀತಿಯಾಗಿ ಮುಂದಿನ ಕಾಲದಲ್ಲೂ ಕೂಡ ನಾವು ನೆನ್ಕೊಳ್ಳೋದು ಕೂಡ ಕಷ್ಟ ಆಗ್ಬೋದೇನೋ, ಇಂಥ ಮಹಾನ್ ವ್ಯಕ್ತಿಗಳು ಬರ್ತಾರೆ ಇಲ್ಲೋ ಅನ್ನೋದು ನನ್ನ ಸಂದೇಹ ಆಗಿದೆ. ಯಾಕೆ ಅಂತಂದರೆ ಈಗಿನ ವಿದ್ಯಾರ್ಥಿಗಳು ಜವಾಬ್ದಾರಿಗಳು ತುಂಬ ಇದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸ್ಪರ್ಧಿಗಳನ್ನು ನಿಂತ್ಕೊಳ್ಬೇಕಂತ ಸಂದರ್ಭಗಳು ಬಂದಾಗ ಎಜುಕೇಷನ್ ಸಿಸ್ಟಮ್ನಲ್ಲಿ ನಾವು ಭಾಳ ಫಾರ್ವರ್ಡ್ ಆಗಬೇಕು ಅನ್ನೋದು ನನ್ನ ಆಕಾಂಕ್ಷೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಕಡಿಮೆಯಿಂದ 22 ವರ್ಷಗಳ ಕಾಲ ಅವನು ಸ್ವಂತ ಬುದ್ಧಿಯಿಂದ ಎಲ್ಲ ವಿಷಯದಲ್ಲೂ ಕೂಡ ಅವನು ಅಭಿವೃದ್ಧಿ ಹೊಂದಕ್ಕೆ ಒಳ್ಳೆಯ ಅವಕಾಶ ಇದೆ. 22 ವರ್ಷದ ನಂತರ ಅವನಿಗೆ ಬೇಕಾದಂಥ ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೊಳ್ಳಿಕ್ಕೆ ತುಂಬ ಅವಕಾಶಗಳಿದೆ. ನಂತರ ಯಾಕೆ ಅಂತಂದರೆ ಆ 22 ವರ್ಷಗಳು ಏನಿದೆ ಆ ಯಂತ್ರದಲ್ಲಿ ಪದವಿಗಳು, ಸ್ನಾತಕೋತ್ತರ ಪದವಿಗಳನ್ನು ಪಡೆದು ಅವನು ಏನು ಗುರಿ ಮುಟ್ಟಬೇಕಂತ ಇದ್ದಾನೆ, ಅವೆಲ್ಲೂ ಗುರಿ ಮುಟ್ಟೋದಕ್ಕೆ ತುಂಬ ಅವಕಾಶಗಳಿದೆ ಆ ರೀತಿ. ಆದರೆ ವಿದ್ಯಾರ್ಥಿಗಳಲ್ಲಿ ಈಗ ದುಡುಕು ಸ್ವಭಾವ ಜಾಸ್ತಿ ಇದೆ, ಕೆಟ್ಟ ಚಾಲಿಗಳಿಗೆ ಜಾಸ್ತಿ ಬಲಿಯಾಗ್ತಾ ಇದ್ದಾರೆ, ಕುಡುಕುತನಕ್ಕೆ ಮದ್ಯವ್ಯಸನಿಗಳಾಗಿ ಬಲಿಯಾಗ್ತಾ ಇದ್ದಾರೆ, ಕೆಟ್ಟ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ, ತಮ್ಮ ಆರೋಗ್ಯಗಳನ್ನು ಕೆಡಿಸ್ಕೋತಾ ಇದ್ದಾರೆ. ಇದು ಬಹಳ ನೋವಾಗಿದೆ. ಅದರಿಂದಾಗಿ ಯುವ ಜನತೆ ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅನ್ನೋದು ಆಸೆ ಆಕಾಂಕ್ಷೆ ಏನಾದರೂ ನಮ್ಮ ಭಾರತೀಯರಿಗೆ ಇರದೇ ಅಂದರೆ ಅದು ಇವರಲ್ಲಿ ಇರತಕ್ಕಂಥ ದುರಭ್ಯಾಸಗಳನ್ನು ದೂರ ಇಡಬೇಕು. 22 ವರ್ಷಗಳವರೆಗೂ ಕೂಡ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ವಿದ್ಯಾಭ್ಯಾಸದ ಕಡೆ, ವಿದ್ಯಾರ್ಹತೆ ಕಡೆ, ದೇಶದ ಮುನ್ನಡಿ ಕಡೆ. ಖಂಡಿತ, ಒಂದು ಒಳ್ಳೆ ಮಾತಾಡಿದ್ರೆ ನಮ್ಮ ಒಂದು ಕ್ಯಾಮ್ರಾ ಮುಂದೆ ಒಂದು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಎಜುಕೇಷನ್ ಸಿಸ್ಟಮ್ ಯಾವ ಥರ ನಡೀತು, ಕಷ್ಟ ಸುಖ ದುಃಖ, ತಮ್ಮ ಒಂದು ಸಣ್ಣ ವಯಸ್ಸಿಂದ ಹಿಡಿದು ಒಂದು ಎಜುಕೇಷನ್ ತಮ್ಮ ಒಂದು ಯಾವ ಥರ ನಡೀತು? ನಿಜವಾಗ್ಲೂ ಹೇಳೋದಾದರೆ ನಾನು ಗುಡಿಸಲಲ್ಲಿ ಜೀವನ ಸಾಗಿಸ್ತವನು. ಓಕೆ, ನಮ್ಮ ತಂದೆ ತಾಯಿ ಪೌರ ಕಾರ್ಮಿಕರಂತ ಏನು ಹೇಳ್ತೀವಿ, ಜಾಡಮೇಲೆ ಜನಾಂಗ ಅಂತ ಏನಂತ ಹೇಳ್ತೀವಿ, ಆ ಜನಾಂಗದಲ್ಲಿ ಬೆಳೆದಂತ ನಾನು. ಓಕೆ, ಗುಡಿಸಲಲ್ಲಿ ದೀಪದ ಬೆಳಕಿನಲ್ಲಿ ನಾನು ಹೈಸ್ಕೂಲ್ವರೆಗೂ ಓದಿದಂಥವನು ನಾನು. ದೀಪದ ಒಂದು ಹೈಸ್ಕೂಲನ್ನು ಎಜುಕೇಷನ್ ಮಾಡಿದ್ದೀರಾ? ಹಾಂ, ಎಜುಕೇಷನ್ ಮಾಡಿದ್ದೀನಿ. ಐ ದೀಪದ ಬೆಳಕಲ್ಲಿ ಗುಡಿಸಲಲ್ಲೇ ಜೀವನ ಸಾಗಿಸಬೇಕು, ಸ್ವಂತ ಮನೆ ಕೂಡ ಇರಲಿಲ್ಲ. ನಂತರ 20 ಅಂಶಗಳ ಕಾರ್ಯಕ್ರಮ ಬಂದ ನಂತರ ದೇವರಾಜ ಅರಸು ಇಂದಿರಾ ಗಾಂಧಿಯವರ ಫೀಲ್ಡಲ್ಲಿ 20 ಅಂಶಗಳ ಕಾರ್ಯಕ್ರಮ ಬಂದ ನಂತರ ಗರೀಬಿ ಸೈಟ್ ಅಂತ ಒಂದು ಕೊಟ್ಟರು. ಆ ಗರೀಬಿ ಸೈಟಲ್ಲಿ ಒಂದು ಮನೆ ಮಾಡಿಕೊಂಡ್ರು ನಮ್ಮ ತಂದೆ. ನಾವು 6 ಜನ ಮಕ್ಕಳು, 6 ಜನದಲ್ಲಿ 2 ತಮ್ಮಂದಿರು ಬಾಂಡಿ ಲೇಬರ್ಸ್ ಜೀತಗಳಾಗಿ ಇದ್ದರು. ಆಮೇಲೆ ನನ್ನ ಅಕ್ಕ ಒಬ್ಬರು, ತಂಗಿ ಇಬ್ಬರು, ಕೆಲ ಕೂಲಿಗಿಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದರು. ನಮ್ಮ ತಂದೆ ತಾಯಿ ಬೀದಿ ಕಸ ಗುಡಿಸೋದು ಇಂಥ ಸಂದರ್ಭ. ನಾನು ಮಿಡ್ಲ್ ಸ್ಕೂಲು ನಮ್ಮೂರಲ್ಲೇ ಓದ್ತಿದ್ರು ಕೂಡ ಸಾಯಂಕಾಲ ಟೈಮು ನಮ್ಮ ತಾಯಿ ಜೊತೆಗೆ ಊಟ ಇಸ್ಕೊಂಡು ಬರೋಕ್ಕೆಲ್ಲ ಹೋಗ್ತಾ ಇದ್ದೆ ನಾನು. ಓದ್ತಿದ್ದೆ, ನಂತರ ಸ್ನೇಹಿತರು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನೋಡಿ ಆಡ್ಕೊಳ್ಳೋರು ನನ್ನನ್ನು, ಓ ಅವ್ನು ಪಾತ್ರೆ ಇಟ್ಕೊಂಡು ಬಂದಿದ್ದೇನೆ ಊಟಕ್ಕೋಸ್ಕರ ಅಂತ ಅನ್ನೋರು ನನ್ನಲ್ಲ.
ಆದರೆ ನನಗೆ ಬೇಸರ ಆಗ್ತಿಲ್ಲ. ನಮ್ಮ ತಾಯಿ ಜೊತೆಲಿ ಹೋಗ್ತಿದ್ದಾಗ ಎಮ್ ಎಮ್ ಎಸ್ ವಿಕ್ಕಿ ಕಳಿಸ್ರಿ, ಕಳಿಸಮ್ಮ ನೀನು ಏನು ನಿನ್ನ ಮಗನ ಇಟ್ಕೊಂಡು ಯಾವ ಸಿನಿಮಾ ಓದಿಸ್ತೀಯ ಅಂತೇಳಿ ಊರಿನ ಜನ ಎಲ್ಲ ಅಂತಾಯಿದ್ರು. ಊರಿನ ಕೆಲವು ಜನ, ಇನ್ನು ಕೆಲವು ಜನ ನನ್ನನ್ನು ಭಾಳ ಪ್ರೀತಿಯಿಂದ ಕಾಣ್ತಾಯಿದ್ರು. ಆದರೆ ತದನಂತರ ನನ್ನ ಜೀವನದಲ್ಲಿ ಅನಿಸೋದು ಏನಂತಂದರೆ, ಚಾಲೆಂಜಿಂಗ್ ಮೈಂಡ್ ಬಂತು ನನಗೆ. ಏನಾದರೂ ಮಾಡಿ ಸಮಾಜದಲ್ಲಿ ನಾನೊಬ್ಬ ವಿದ್ಯಾವಂತ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ನನಗೆ ಯಾರೂ ಕೂಡ ಗಾಡ್ ಫಾದರ್ ಇರಲಿಲ್ಲ. ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಅನ್ನೋದು ಯಾರೂ ಕೂಡ ನನಗೆ ಗಮನಕ್ಕೆ ಯಾರೂ ಕೂಡ ತರಲಿಲ್ಲ. ಬುದ್ಧಿವಾದನ ಕೂಡ ಹೇಳುವಂಥವ್ರು ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ರಜಾದಿನಗಳಲ್ಲಿ ನಾವು ಒಬ್ಬರು ಜಿ ಎಸ್ ಪುಟ್ಟಸ್ವಾಮಿಯವರು ಅಂತ ಇದ್ದರು, ಭಾಳ ಒಳ್ಳೆಯ ವ್ಯಕ್ತಿ, ಅವ್ರ ಮನೆ ಕೆಲಸಕ್ಕೆಲ್ಲ ಹೋಗ್ತಿದ್ದು. ಆವಾಗ ಅವ್ರ ಹಿರಿಯ ಒಬ್ಬರಿದ್ದರು, ರಾಮಲಿಂಗ ಪ್ರೊಫೆಸರ್ ರಾಮಲಿಂಗ ಅಂತ, ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಈಗಲೂ ಪ್ರೊಫೆಸರ್ ಆಗಿದ್ದಾರೆ. ಅವರು ಅವರ ನಾದಿನಿ ಒಬ್ಬರು ಲತಾ ಅಂತ ಇದ್ರು, ಪಾಪ ನಮ್ಮ ಅಕ್ಕನ ರೀತಿಯವರು. ಅವರು ಅವ್ರು ಹೇಳಿದ್ರು ಅವ್ರ ಭಾವನೆಗೆ, ನಮ್ಮೂರಿನಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದಾನೆ ಇವನೊಬ್ಬನೇ, ಈಗ ಈತ ಒಬ್ಬ ಇವತ್ತನಿಗೆ ಹಾಸ್ಟೆಲ್ ವ್ಯವಸ್ಥೆ ಸಿಕ್ಕಿದ್ರೆ ಇವ್ನು ಸ್ವಲ್ಪ ಚೆನ್ನಾಗಿ ಓದ್ಬೋದು ಅಂತ ಅನಿಸುತ್ತೆ. ಇವನಿಗೆ ಏನಾದರೂ ಮಾಡಿ ಮಾವ ರಾಮಸ್ವಾಮಿಗೆ ಹಾಸ್ಟೆಲ್ ಸೀಟ್ ಕೊಡಿಸಿ ಅಂತೇಳಿ ಆ ತಾಯಿ ಹೇಳಿದ್ರು. ಅವ್ರು ಏನು ಮಾಡಿದ್ರು, ನನ್ನನ್ನು ಮಂಡ್ಯದ ಹಾಸ್ಟೆಲ್ ಸೇರಿಸ್ರು. ಚಾಮುಂಡೇಶ್ವರಿ ದೇವಸ್ಥಾನದ ಎದುರುಗಡೆ ಒಂದು ಹಾಸ್ಟೆಲ್ ಇತ್ತು, ಅಲ್ಲಿ ಸೇರಿಸ್ತು ಮಂಡ್ಯದಲ್ಲಿ. ಪಿ ಯು ಸಿಯಿಂದ ಡಿ ಯು ಬಿ ಎವರೆಗೂ ಕೂಡ ಅಲ್ಲಿ ಓದಿದೆ. ಬಿ ಎ ಓದಿದ ನಂತರ ನಾನು ಮಂಡ್ಯ ಗೌರ್ಮೆಂಟ್ ಕಾಲೇಜ್ನಲ್ಲಿ ನಾನು ಹೆಸರಂತ ಸಿಂಗರ್ ಆಗಿದ್ದೆ. ಆ ನಂತರ ಮಂಡ್ಯ ರಮೇಶ್ ನಾವೆಲ್ಲ ಕೂಡ ಕಲಾವಿದರು ಕೂಡ ಅಲ್ಲಿ ಅಲ್ಲಿ ಬಿ ಎ ಪದವಿಯನ್ನು ಮುಗಿಸ್ದೆ. ಅಲ್ಲಿ ಪ್ರಿನ್ಸಿಪಲ್ ಹೇಳ್ತಾ ಇದ್ರು, ಬರೀ ನೀನು ನಾಟಕದಲ್ಲಿ ಇರೋದ್ರ ಆಗೋದಿಲ್ಲ, ನೀನು ಜೀವನದಲ್ಲಿ ಇರೋಬೇಕಂತೇಳಿ ಪ್ರೊಫೆಸರ್ ಸಿವಿಲಿಂಗ್ ಪ್ರೊಫೆಸರ್ ಗದ್ದಲಿಂಗೆ ಅಂತ ಇದ್ರು, ಅವ್ರು ಹೇಳ್ತಾ ಇದ್ರು ಆಗಾಗ. ಸರಿ ಅಂತೇಳಿ ಎಮ್ ಎ ಬಿ ಎ ಮುಗಿಸಿ ಬಂದೆ. ಎಮ್ ಎ ಇಲ್ಲಿ 2 ವರ್ಷ ಮುಗಿಸ್ದೆ. ಮುಗಿಸಿ ಒಂದು 22 ವರ್ಷಕ್ಕೆ ನಾನು ಲೆಕ್ಚರರ್ ಆದೆ. ನಾನು ಇಲ್ಲಿ ನನ್ನ ಜೀವನದಲ್ಲಿ ಮರೆಯಲಾಗದಂಥದ್ದು. ನಂತರ 2012ರಲ್ಲಿ ಡಾಕ್ಟ್ರೇಟ್ ಪದವಿಯನ್ನು ಕೂಡ ಇಲ್ಲಿ ಪಡೆದೆ. ನಾನು ಡಾಕ್ಟ್ರೇಟ್ ಪದವಿ ಪಡೆದುಕೊಂಡ ನಂತರ ನನಗೆ ಭಾಳ ಖುಷಿಯಾಯಿತು ಜೀವನದಲ್ಲಿ ಈ ರೀತಿ ಇದಾದ ಅಂತ. ಅಷ್ಟಕ್ಕೆ ನನ್ನ ಆಸೆಕಾಂಕ್ಷೆಗಳು ಮುಗಿಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಏನು ಪ್ಲಾನ್ ಹಾಕ್ಕೊಂಡಿದ್ದೆ ನಾನು, ನಾನೊಬ್ಬ ಕಲಾವಿದ ಆಗಬೇಕು, ನಾನೊಬ್ಬ ಗಾಯಕ ಆಗಬೇಕು, ಒಬ್ಬ ಚಿತ್ರನಟ ಆಗಬೇಕು ಅಂತೇಳಿ ಆ ಒಂದು ಅದನ್ನು ಆಧಾರವಾಗಿ ಇಟ್ಕೊಂಡು ನಾನು ಚಲನಚಿತ್ರರಂಗ ಸಂಬಂಧಪಟ್ಟಂಥ ಒಂದು ಇದನ್ನು ನಾನು ಕಲಿತ್ಕೊಂಡೆ ನಾನು. ಆದರೆ ನಾನಾಗಿದ್ದು ನಾನು ಯಾವತ್ತೂ ಕೂಡ ಚಲನಚಿತ್ರರಂಗಕ್ಕೆ ಪ್ರವೇಶ ಮಾಡ್ದನಲ್ಲ, ನನ್ನನ್ನು ಬಂದು ಕರ್ಕೊಂಡು ಹೋದಂಥ ಸಂದರ್ಭಗಳು. ಓಕೆ, ನಿರ್ದೇಶಕರಾಗ್ಬೋದು ಅಥವಾ ಅಸೋಸಿಯೇಟ್ ಡೈರೆಕ್ಟರ್ಗಳಾಗ್ಬೋದು, ನನ್ನನ್ನು ಬಂದು ಕರ್ಕೊಂಡೋದ್ರು. ನಮ್ಮ ಪ್ರೊಫೆಸರ್ ನಾಗಚಳಿ ಚಂದ್ರಶೇಖರ್ ಅವರು ಕೂಡ, ರಾಮಸ್ವಾಮಿ ನನ್ನ ಚಿತ್ರದಲ್ಲಿ ನೀನು ಆಟ ಮಾಡಬೇಕಣಪ್ಪ ನೀನು ಅಂತ ಕೇಳಿದ್ರು. ಆವಾಗ ಒಲವೇ ಜೀವನ ಲೆಕ್ಕಾಚಾರದಲ್ಲಿ ಮಾಡಿದೆ ನಾನು. ನಂತರ ಇಷ್ಟ ಕಮ್ಮಿಯ ಚಿತ್ರದಲ್ಲೂ ಕೂಡ ಮಾಡಿದೆ. ನಂತರ ನಮ್ಮ ಹೆಸರು ಅಂತ ನಮ್ಮ ಕರ್ನಾಟಕ ಚಲನಚಿತ್ರವನ್ನು ಮರೆಯಬಾರದು, ಯೋಗರಾಜ್ ಭಟ್ ಅವರು ಕೂಡ ಡ್ರಾಮಾ ಪಿಕ್ಚರ್ ತೆಗೆಯುವಂಥ ಸಂದರ್ಭದಲ್ಲಿ, ರಾಮಸ್ವಾಮಿಯವರೇ ನೀವು ನಮ್ಮ ಚಿತ್ರ ಮಾಡಬೇಕು, ಬನ್ನಿ ನೀವು ಅಂತೇಳಿ ಕರ್ಕೊಂಡು ಹೋದ್ರು. ಕಲಾರಂಗದಲ್ಲೂ ಕೂಡ ಮಾಡಿದೆ. ನಂತರ ವಾತ್ಸಲ್ಯ ಅಂತ ಒಂದು ಸೀರಿಯಲ್, ವಾತ್ಸಲ್ಯ ಆವಾಗ ಅದು ಉದಯ ಟಿವಿನಲ್ಲಿ 3 ಗಂಟೆಗೆ ಬರ್ತಾ ಇತ್ತು. ಆವಾಗ ಅದರಲ್ಲೂ ಕೂಡ ಮಾಡಬೇಕು ಅಂತ ಇದು ಮಾಡಿದಾಗ ಅದರಲ್ಲೂ ಮಾಡಿದೆ ನಾನು. ಓಕೆ, ವಾತ್ಸಲ್ಯ ಸೀರಿಯಲ್ ಮಾಡಿದೆ. ನಂತರ ಡೇಂಜರ್ ಅಂತ ಮದನ್ ಮೊದಲು ಅವ್ರದ್ದು, ಮದನ್ ಪಟೇಲ್ ಇದಾರಲ್ಲ, ಮದನ್ ಪಟೇಲ್ ಮದನ್ ಮಗಳು, ಮದನ್ ಮಗಳು, ಅವರು ಏನು ಮಾಡಿದ್ರು, ಡೇಂಜರ್ ಇದ್ರಲ್ಲಿ ಮಾಡಬೇಕು ನಮ್ಮ ಸಮಯ ಅಂತೇಳಿ ಮಾಡಿದ್ರು. ಅದು ಈ ಹೊಸ ಟಿ ವಿ ಜಿ ಕನ್ನಡ ಬಂದಂಥ ಸಂದರ್ಭ. ಮೊದಲನೇ ಸಾರಿ, ಮೊದಲನೇ ದಿನವೇ ಅದು ಡೇಂಜರ್ ಅನ್ನೋ ಒಂದು ಸೀರಿಯಲ್ಲು ಜಿ ಕನ್ನಡದಲ್ಲಿ. ನಂತರ ಪಾವನಗಂಗ ಅಂತ ಒಂದು ಸೀರಿಯಲ್ ಮಾಡಿದೆ, ಅದು ಇನ್ನೂ ಕೂಡ ಅದು ರಿಲೀಸ್ ಆಗಿದೆ ಪಾವನಗಂಗ. ಈ ರೀತಿಯಾಗಿ ಆಮೇಲೆ ಗುಣವಂತನ ಚಲನಚಿತ್ರದಲ್ಲಿ ಮಾಡಿದೆ. ಓಕೆ, ನಂತರ ಡಿ ಕೆ ಅಂತ ನಮ್ಮ ಇವ್ ಪ್ರೇಮ್ ಅವರು ಜೋಗಿ ಚಿತ್ರ ನಿರ್ದೇಶಕರ ಡಿ ಕೆ, ಆದರೆ ಅವರಲ್ಲಿ ಮಾತಾಡಿ ಗುರುತಿಸ್ಕೊಂಡಿದ್ದೀವಿ. ಆದರೆ ಚಲನಚಿತ್ರರಂಗ, ಕನ್ನಡ ಚಲನಚಿತ್ರರಂಗದಲ್ಲಿ ಪರಿಚಯದಲ್ಲಿರುವಂಥ ಹೀರೋಗಳಾಗ್ಬೋದು, ಅನ್ನೋ ಸಿಣ್ಣಗಿ ಕಿಟ್ಟಿಯರಾಗ್ಬೋದು, ಅಜಯರಾವ್ ಇವರೆಲ್ಲರೂ ಕೂಡ ಭಾಳ ಆದ್ಮೇಲೆ ಎಸ್ ಅಂತೂ ಭಾಳ ಅತ್ಯುತ್ತಮ. ಟೋಟಲ್ ಹೇಳ್ಬೇಕಾದ್ರೆ ತಮ್ಮ ಒಂದು ಜೀವನ ಒಂದು ಚಾಲೆಂಜ್ ಆಗಿ ತಗೊಂಡು ತಗೊಂಡು ಈ ಮಟ್ಟಕ್ಕೆ ಬಂದು ಬೆಳೆದು ನಿಂತಿದ್ದೀನಿ. ಸೊ ತಮ್ಮ ಒಂದು ಇಂಟೆನ್ಷನ್ ಏನಿದೆ ಸರ್, ಇವಾಗ ಪ್ರೆಸೆಂಟ್ ತಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ, ತಮ್ಮೊಂದು ಇನ್ನೂ ಒಂದು ಮೇಲ್ಮಟ್ಟದಲ್ಲಿ ಅಂದರೆ ಯಾವ ಥರ ಬೆಳಿಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ ಸರ್? ನನಗನ್ನಿಸಿದ ಮಟ್ಟಿಗೆ ಒಬ್ಬ ಮನುಷ್ಯ 4 ಪ್ರಮುಖವಾದ ಅಂಶಗಳನ್ನು ಇಟ್ಕೊಬಿಟ್ರೆ, ಓಕೆ, ಗುರಿ ಇಟ್ಕೋಬೇಕು, ಛಲ ಇಟ್ಕೋಬೇಕು, ಏಕಾಗ್ರತೆ ಇಟ್ಕೋಬೇಕು, ಸಮಯ ಪ್ರಜ್ಞೆ ಇಟ್ಕೋಬೇಕು. ಈ 4 ಯಾವ ವ್ಯಕ್ತಿ, ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು, ಯಾರು 4 ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಗುರಿ ನಾನು ಏನಾಗಬೇಕು ಅಂತಿದ್ದೀನಿ,
ನಾನು ಒಬ್ಬ ಪ್ರೊಫೆಸರ್ ಆಗ್ಬೇಕಂತಿದ್ದೀನಾ, ಒಬ್ಬ ಡಾಕ್ಟರ್ ಆಗಬೇಕಂತ ಅಂತಿದ್ದೀನಾ, ಅಥವಾ ಇಂಜಿನಿಯರ್ ಆಗ್ಬೇಕಂತಿದ್ದೀನಾ, ಏನಾಗಬೇಕಂತಿದ್ದೀನ ಅಂತ ಒಂದು ಗುರಿ ಇಟ್ಕೋಬೇಕು. ಆ ಗುರಿಗೆ ತಕ್ಕಾಗೆ ಛಲ ಇರಬೇಕು. ನಾನು ಗುರಿ ಇಟ್ಕೊಂಡಿದ್ದೀನಿ ಈಗ ಪ್ರೊಫೆಸರ್ ಆಗ್ಬೇಕಾದ್ರೆ ಏನು ಮಾಡಬೇಕು, ಈಗಿನ ಪರಿಸ್ಥಿತಿಯಲ್ಲಿ ಎಮ್ ಎ ಫಸ್ಟ್ ಕ್ಲಾಸ್ ಪಾಸ್ ಮಾಡ್ಕೋಬೇಕು, ಎಂಟ್ರೆನ್ಸ್ ಎಕ್ಸಾಮ್ ಫೇಸ್ ಮಾಡಬೇಕು, ನೆಟ್ ಸ್ಲೇಟ್ ಎಕ್ಸಾಮ್ ಪಾಸ್ ಮಾಡ್ಕೋಬೇಕು ಅನ್ನೋದು ಇದೇ ರೀತಿ. ನಂತರ ಅವಾಗ ಏನಾಗ್ತಾನೆ, ಅವನು ಗುರಿ ಮುಟ್ತಾನೆ. ಛಲ ಇರ್ತದಲ್ಲ, ಛಲ ಭಾಳ ಇಂಪಾರ್ಟೆಂಟು. ಏಕಾಗ್ರತೆ, ಈ ನಾವು ಏನು ಪ್ಲಾನ್ ಹಾಕ್ಕೊಂಡಿರ್ತೀವಿ ಅದಕ್ಕೆ ಬಗ್ಗೆ ನಾವು ಓದ್ತಿರ್ಬೇಕಾದ್ರೆ ಆ ಸಂದರ್ಭಗಳಲ್ಲಿ ಕಾನ್ಸಂಟ್ರೇಷನ್ ಮೈಂಡನ್ನು ಇಟ್ಕೋಬೇಕು. ಆ ಸಂದರ್ಭದಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಬಂದರೂ ಕೂಡ ಆ ಕಡೆ ಗಮನ ಕೊಡಬಾರದು. ಸಮಯ ಪ್ರಜ್ಞೆ, ಈಗ ನಾನು 4-5 ಗಂಟೆಗೆ ಬೆಳಿಗ್ಗೆ ಎದ್ದು ನಾನು ಇಂಥ ಸಬ್ಜೆಕ್ಟ್ ಓದಬೇಕು, 6-7 ಗಂಟೆ ಟೈಮು ನಾನು ಜಾಗಿಂಗ್ ಹೋಗಬೇಕು, 7-8 ಗಂಟೆ ಟೈಮು ಇಂಥ ಸಬ್ಜೆಕ್ಟ್ ಓದಬೇಕು. ಈ ಸಮಯ ಪ್ರಜ್ಞೆಗಳಲ್ಲಿ ಏನು ಟೈಮ್ ಟೇಬಲ್ ಹಾಕಿರ್ತೀವಿ ಅದನ್ನು ಸಿರಿ ರೂಢಿಸ್ಕೊಂಡ್ರೆ ಒಬ್ಬ ವ್ಯಕ್ತಿ 5-6 ಕ್ಷೇತ್ರಗಳಲ್ಲಿ ನಿರಂತರವಾಗಿ ಅವನು ಯಶಸ್ವಿ ಕಾಣಬಹುದು. ಖಂಡಿತ, ನಿಜ. ಆ ರೀತಿ ಓಕೆ. ತಾವೊಂದು ಆಫೀಸರ್ ಆಗಿ ತಾವೊಂದು ಸ್ವಚ್ಛತೆ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ತಮ್ಮ ಸ್ವಚ್ಛತೆಯಾಗಿರ್ಬೋದು, ಒಂದು ದೇಶದಲ್ಲಾಗಿರ್ಬೋದು, ಸ್ವಚ್ಛತೆ ಬಗ್ಗೆ. ಸ್ವಚ್ಛತೆ ಬಗ್ಗೆ ನಾನು ಚಿಕ್ಕ ಹುಡುಗನಿಂದಲೂ ಕೂಡ ಸ್ವಚ್ಛತೆ ಅಭಿಯಾನದ ಬಗ್ಗೆ ಅರಿವಿರತಕ್ಕಂಥ. ಯಾಕೆಂದರೆ ಒಂದೇ ಒಂದು ಉದಾಹರಣೆ, ನಾನು ನಮ್ಮ ಶಾಲೆ ಗಾಣದಾಳು ಗ್ರಾಮದಲ್ಲಿ ಓದ್ತಾ ಇರಬೇಕಾದ್ರೆ ಸ್ಕೂಲ್ ಪಡಸಲೇ ಇತ್ತು. ಆ ಪಡಸಲ್ಲಿ ಎಲ್ಲ ಕ್ಲಾಸ್ಮೇಟ್ಸ್ ಎಲ್ಲ ಕುಳಿತಿರ್ತಿದ್ದ ನಾವು. ಆ ಊರಿನಲ್ಲಿ ಸಾಯಂಕಾಲ ಟೈಮ್ ಆದರೆ ಕಡಲೆಕಾಯಿ ನಂತರ ಕಬ್ಬು ತಿಂದ್ಬಿಟ್ಟು ಹಾಕೋದು ಭಾಳ ಇದು. ಎಲ್ಲ ಕುಂತ್ಕೊಂಡು ಕಬ್ಬು ತಿನ್ನೋದು, ನಂತರ ಕಡಲೆಕಾಯಿ ತಿಂದ್ಬಿಟ್ಟು ಸಿಪ್ಪೆ ಹಾಕ್ಬಿಡ್ತೀವಲ್ಲ. ನಮ್ಮ ಮಾಸ್ಟ್ರಿ ನಮ್ಮ ಏನು ಮಾಡ್ತಿದ್ರು ಅಂದರೆ, ಸ್ಕೂಲ್ ಮಾಸ್ಟರ್ಸು, ರಾಮಸ್ವಾಮಿ ಕಸ ಬರ್ದಾಗ ಒಂದು ಗುಡಿಸ್ಬಿಡಪ್ಪ ಅಂತ ಅನ್ನೋರು. ಆವಾಗಲೇ ಸ್ಕೂಲಿಗೆ ಬರಬೇಕಾದ್ರೆ ನಾನು 9 ಗಂಟೆಗೆ ಬಂದು ಸ್ಕೂಲು ಹೊರಗಡೆ ಪಡಸಾಲೆಗಳನ್ನು ಗುಡಿಸ್ಬಿಟ್ಟು ಬರಲಲ್ಲಿ ಬರಲ್ಲ ಗುಡಿಸ್ಬಿಟ್ಟು ನಂತರ ಕಾಲಕ್ಕೆ ತೊಳ್ಕೊಂಬಂದು ಕ್ಲಾಸಲ್ಲಿ ಕುಂತ್ಕೋತಿದ್ದೆ ನಾನು. ಆದರೆ ನಾನೊಬ್ಬ ಅಧಿಕಾರಿಯಾಗಿ ಬಂದ ನಂತರ ಸ್ವಚ್ಛತೆ ಅಭಿಯಾನದಲ್ಲಿ ಇಲ್ಲಿ ಪ್ರತಿ ವರ್ಷವೂ ಕೂಡ ಸ್ವಚ್ಛತೆ ಅಭಿಯಾನ ಮಾಡಿ ಯಶಸ್ವಿಯಾಗಿದ್ದೀವಿ. ನಾವು ಪ್ರತಿಯೊಂದು NSS ವಿದ್ಯಾರ್ಥಿಗಳ ಬಗ್ಗೆ ಸುಮಾರು ಒಂದು 100-200 ಇದರಲ್ಲಿ ನಾನು ಭಾಗವಹಿಸಿದ್ದೀನಿ. ಏನು ಮುಖ್ಯ ಅತಿಥಿಗಳಿಗೆ ಪಾರ್ಟಿಸಿಪೇಟ್ ಮಾಡಿದ್ದೀನಿ. NSS ನಾನು ಮಂಡ್ಯ ಕಾಲೇಜ್ ಓದ್ತಿದ್ದಾಗಿನಿಂದ ಹಿಡಿದು ನಾನೊಬ್ಬ ಲೆಕ್ಚರ್ ಆಗಿ ಬಂದ ಮೇಲೆ, ಅಧಿಕಾರಿಯಾಗಿ ಬಂದ ಮೇಲೆ, ರಿಜಿಸ್ಟ್ರಾಗಿ ಬಂದ ಮೇಲೆ ಆವಾಗಲೂ ಕೂಡ ಸ್ವಚ್ಛತಾ ಅಭಿಯಾನದ ಬಗ್ಗೆ, ಈ ಮೌಢ್ಯತೆ ಬಗ್ಗೆ, ಜ್ಯೋತಿಷ ಭವಿಷ್ಯಗಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲವೂ ಕೂಡ ನಾನು ಅರಿವು ಮೂಡಿಸೋದ್ರಲ್ಲಿ ಯಶಸ್ವಿಯಾಗಿದೆ. ಅರಿವು ಮೂಡಿಸಿದ್ರೆ ನನಗೆ ಈ ಸ್ವಚ್ಛತಾ ಅಭಿಯಾನದ ಬಗ್ಗೆ ಭಾಳ ಗೌರವ. ಆ ಸ್ವಚ್ಛತಾ ಅಭಿಯಾನ ಇದ್ರೆ ಮಾತ್ರ ಮಾನಸಿಕವಾಗಿ ದೈಹಿಕವಾಗಿ ಪ್ರತಿಯೊಬ್ಬರು ಕೂಡ ಚೆನ್ನಾಗಿರೋ ಸಾಧ್ಯ ಅನ್ನೋದು ನನ್ನ ಅನಿಸಿಕೆ. ಖಂಡಿತ, ನಿಜ ಸರ್. ತಾವೊಂದು ನಮ್ಮ ಒಂದು ಯೂನಿವರ್ಸಿಟಿಯಲ್ಲಿ ಓದ್ತಿರ್ತಕ್ಕಂಥ ಒಂದು ಮಹಿಳೆಯರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀರ ಸರ್? ಮಹಿಳಾ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಕ್ಕೆ ಇಷ್ಟ. ನಾವು ನನಗನ್ನಿಸಿದ ಮಟ್ಟಿಗೆ ಮಹಿಳೆಯರು ಕಂಪೇರ್ ಟು ದಿ ಬಾಯ್ಸ್, ಹುಡುಗರಿಗಿಂತಲೂ ಕೂಡ ಮಹಿಳೆಯರು ಬುದ್ಧಿವಂತಿಕೆಯಲ್ಲಿ ನಮ್ಮ ಸೈಕಾಲಜಿಕಲ್ ಇದರಲ್ಲಿ ನೋಡಿದಾಗ ನಾವು ಪ್ರತಿಯೊಂದು ವಿಷಯದಲ್ಲೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಬಲಾಢ್ಯವಾಗಿರ್ತಕ್ಕಂಥವ್ರು ಹೆಣ್ಮಕ್ಕಳು. ಓಕೆ. ಅದರಲ್ಲಿ ನನ್ನ ದೃಷ್ಟಿ ಏನಂತಂದರೆ, ಈ ಹೈಯರ್ ಎಜುಕೇಷನ್ಸ್ ಏನಿದೆ, ಹೈಯರ್ ಎಜುಕೇಷನ್ಸು ನಮ್ಮನ್ನು ಎಲ್ಲ ರೀತಿಯಲ್ಲೂ ಮಾರ್ಪಾಡು ಮಾಡಿಸೋಕ್ಕೆ ಭಾಳ ಪ್ರಯತ್ನ ಪಡ್ತದೆ. ಏಕೆಂದರೆ ಅದೊಂದು ಏಜ್, ಆ ಏಜ್ನಲ್ಲಿ ಈ ಒಂದು ಸ್ನಾತಕೋತ್ತರ ಪದವಿ ಮತ್ತು ಸ್ನಾತಕ ಪೂರ್ವ ವಿದ್ಯಾಭ್ಯಾಸ ಏನಿದೆ, ಈ ಒಂದು ಸಂದರ್ಭದಲ್ಲಿ ಗಟ್ಟಿ ಮನಸ್ಸು ಮಾಡಿ ಮಹಿಳಾ ವಿದ್ಯಾರ್ಥಿನಿಯರು ಮನಸ್ಸು ಬಿಟ್ಟರೆ, ಈಗ ಸರ್ಕಾರದಿಂದ 30% ಜಾಬ್ ರಿಸರ್ವೇಷನ್ಸ್ ಇದೆ, 50% ರಾಜಕೀಯದಲ್ಲಿ ರಿಸರ್ವೇಷನ್ಸ್ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿ ಆಯ್ಕೆ ತುಂಬ ಅವಕಾಶಗಳು ತುಂಬ ಇದೆ. ಈಗ ಏನಂತಂದರೆ, ಈಗಿನ ಒಂದು ಮದುವೆ ಅನ್ನೋದಕ್ಕಿಂತ ಮದುವೆಗಳಿಗೆ ಮದುವೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಡೋದಕ್ಕೆ ಮುಂಚಿತವಾಗಿ ತಂದೆ ತಾಯಿಯಿಂದ ಮನವೊಲಿಸಿ ಇವರು ತಮ್ಮ ಕಾಲು ಮೇಲೆ ನಿಂತ್ಕೊಳ್ಳೋಕೆ ಪ್ರಯತ್ನಪಟ್ಟು ಕೆಲಸಕ್ಕೆ ಸೇರಿಕೊಂಡು ಅತ್ಯುತ್ತಮ ವಿದ್ಯಾಭ್ಯಾಸ ಪಡೆದು ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ಸ್ ಆದರೆ ಮುಂದಿನ ಜೀವನ ಸರಿಯಾಗ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಈಗ ಆತಂಕಕಾರಿಯಾದಂಥ ವ್ಯವಸ್ಥೆಗಳು ಜಾಸ್ತಿ ಆಗ್ತಾ ಇದೆ. ಎಷ್ಟೇ ಡೌರ್ಯ ಕೊಟ್ಟು ಮದುವೆ ಮಾಡಿದ್ರು ಕೂಡ ಆ ಮಗುವಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ತಪ್ತಾ ಇಲ್ಲ. ನಂತರ ನಾವು ಯಾರೋ ಪ್ರೀತಿಸಿದವ್ರ ಜೊತೆಗೆ ಜೀವನ ಸಾಗಿಸೋಕ್ಕೂ ಕೂಡ ಆಗೋದಿಲ್ಲ, ಮರ್ಯಾದೆ ಅತಿ ಅಂತ ನಡೀತಾ ಇದೆ. ಅದರಿಂದ ಇದೆಲ್ಲ ಪರಿಶೀಲನೆ ಮಾಡಿ ಎಲ್ಲಕ್ಕಿಂತ ಮಿಗಿಲಾಗಿ ನಾವು ಅತ್ಯುತ್ತಮವಾದಂಥ ವಿದ್ಯಾವಂತರಾಗಿ ಅತ್ಯುತ್ತಮ ಪೋಷಣವನ್ನು ತೆಗೆದುಕೊಂಡಾಗ ನಮ್ಮ ತಂದೆ ತಾಯಿಯಿಂದ ನಮ್ಮನ್ನು ಏನು ಮಾಡೋಕ್ಕೂ ಆಗೋದಿಲ್ಲ, ಸಮಾಜವನ್ನು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನನ್ನದೇ ಆದಂಥ ಬಲ ಛಲ ಎರಡೂ ಕೂಡ ನನ್ನಲ್ಲಿ ಇರ್ತದೆ ಅನ್ನೋ ಒಂದು
ಗಾಂಭೀರ್ಯವಾದಂತಹ ವ್ಯವಸ್ಥೆ ಬರುತ್ತೆ ಅಂತ ನನ್ನ ಖಂಡಿತ ಸರ್. ತಮ್ಮ ಒಂದು ಎಜುಕೇಷನ್ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಒಂದು WWW.citypersonalities.in ಆನ್ಲೈನ್ ಪರವಾಗಿ ಹಾರ್ದಿಕ ಅಭಿನಂದನೆ. ಥ್ಯಾಂಕ್ ಯು.